ಪತ್ನಿ ಹೃದಯಾಘಾತದಿಂದ ನಿಧನವಾದ ಸುದ್ದಿ ಕೇಳಿ ಪತಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಉಳ್ಳಾಲದ ಕೊಣಾಜೆಯ ಗ್ರಾಮ ಚಾವಡಿ ಎಂಬಲ್ಲಿ ಈ ಮನ ಕಲಕ್ಕುವ ಘಟನೆ ನಡೆದಿದ್ದು ಬಾಳಿನಲ್ಲಿ ಜೊತೆಯಾಗಿದ್ದವರು ಸಾವಿನಲ್ಲೂ ಒಂದಾಗಿದ್ದಾರೆ ಗ್ರಾಮ ಚಾವಡಿ ನಿವಾಸಿಯಾಗಿರುವ ಐವತ್ತೊಂಬತ್ತು ವರ್ಷ ಪ್ರಾಯದ ಮೀನಾಕ್ಷಿ ಪೂಜಾರಿ ಹಾಗೂ ಅವರ ಪತಿ ಅರವತ್ತ್ ವರ್ಷ ಪ್ರಾಯದ ಶೇಷಪ್ಪ ಪೂಜಾರಿ ಹೀಗೆ ಸಾವಿನಲ್ಲಿ ಒಂದಾಗಿದ್ದವರು ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಮೀನಾಕ್ಷಿ ಅವರಿಗೆ ಮನೆಯಲ್ಲಿಯೇ ಚಿಕಿತ್ಸೆ ನೀಡಲಾಗುತ್ತಿದ್ದು ಮಂಗಳವಾರ ರಾತ್ರಿ ತೀವ್ರ ಎದೆ ನೋವು ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಮರುದಿನ ಮೀನಾಕ್ಷಿಯವರು ಮೃತಪಟ್ಟಿದ್ದು ಈ ವಿಚಾರ ಮನೆಗೆ ಬಂದ ಸಂಬಂಧಿಯೊಬ್ಬರು ತಿಳಿಸಿದ್ದಾರೆ ವಿಷಯ ತಿಳಿಸಿ ಪಕ್ಕದ ಅಂಗಡಿಗೆ ತೆರಳಿದ್ದ ಸಂಬಂಧಿ ವಾಪಸ್ ಆಗುವಷ್ಟರಲ್ಲಿ ಶೇಷಪ್ಪ ಪೂಜಾರಿ ಕೀಟನಾಶಕ ಸೇವಿಸಿದ್ದಾರೆ ತಕ್ಷಣ ಅವರ ಕೈನಿಂದ ಕೀಟನಾಶಕ ಎಳೆದು ತೆಗೆದುವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಶೇಷಪ್ಪ ಪೂಜಾರಿ ಇಹಲೋಕ ತ್ಯಜಿಸಿದ್ದಾರೆ ಶೇಷಪ್ಪ ಪೂಜಾರಿ ಹಾಗೂ ಮೀನಾಕ್ಷಿ ದಂಪತಿಗೆ ಮಕ್ಕಳಿಲ್ಲದ ಕೊರಗೂ ಕೂಡ ಇದ್ದು ಮೀನಾಕ್ಷಿಯವರ ಸಹೋದರಿ ಮನೆಯಲ್ಲಿ ವಾಸವಾಗಿದ್ದರು ಸಾವಿನಲ್ಲೂ ಒಂದಾದ ದಂಪತಿಗೆ ಗ್ರಾಮ ಚಾವಡಿ ಜನರು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ